ಮಾದೇವಯ್ಯ ನಿಂತ್ಕೊಳ್ಳಿ ನನ್ ಸೊಸೆಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಸ್ವಂತ ಆಗ್ತೇನೆ ಅನುಮಾನ ಪಡ್ತಾಳೆ ಭಿಕ್ಷುಕನ್ ಹತ್ರ ಕ್ಷಮೆ ಕೇಳ್ತಾಳೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಭಾನು ಏನೇ ಇದೆಲ್ಲ ಏನೇ ಮಾಡಕ್ ಹೊರಟಿದ್ಯಾ ಏನ್ ಮಾಡೋದಕ್ ಅಂದ್ರೆ ನಾನೇನ್ ಏನೇ ಮಾಡಿದ್ರು ಸರಿಯಾಗೆ ಮಾಡಿರ್ತೀನಿ ಏನಾಯ್ತಿವಾಗ ಏನಾಯ್ತು ಅಂತ ಕೇಳ್ತಿಯಲ್ಲ ಏನ್ ಕಲ್ಸಿರೋದ್ ನೀನು ಕಾವೇರಿ ತಕ್ಕ ಮಟ್ಟಿಗೆ ಒಂದ್ ಚೂರು ಓದಿದ್ಯಾ ಆದ್ರೂ ಅನ್ಎಜುಕೇಟೆಡ್ ತರ ಬಿಹೇವ್ ಮಾಡ್ತಿದ್ಯಾ ಏನ್ ಅಂತ ಕೇಳ್ತಿದ್ಯಲ್ಲ ಅದು ನಿನ್ನ ಸೊಸೆ ಮಗನ ಹನಿಮೂನ್ ಪ್ಯಾಕೇಜ್ ಟಿಕೆಟ್ ಅದೇ ಅದನ್ನೆಲ್ಲ ಯಾಕೆ ಕಳಿಸ್ತಿದ್ಯಾ ಅಂತ ಕೇಳ್ತಾ ಹೇಳಿದ್ರೆ ಇನ್ನೊಂದ್ ಮಾತಾ ನಾನೇನಾದ್ರೂ ನನ್ ಮಗ ಸೊಸೆ ಸಂಸಾರನ ಸರಿ ಮಾಡು ಅಂತ ನಿನ್ ಹತ್ರ ಕೇಳ್ಕೊಂಡಿದ್ನ ಅಯ್ಯೋ ಸಂಸಾರ ಸರಿ ಆಗ್ಬೇಕಲ್ವಾ ಕಾವೇರಿ ನಿನಗೂ ಮನೆಗ್ ಮೊಮ್ಮಕ್ಳು ಬರ್ಬೇಕು ನೀನು ಅಜ್ಜಿ ಆಗ್ಬೇಕು ಭಾಲು ಮತ್ತೇನ್ ಹೇಳಿ ಸಂಸಾರ ಸರಿ ಮಾಡೋದಕ್ ನನಗೇನ್ ತಲೆ ಕೆಟ್ಟಿದ್ಯಾ ಇದು ಸಂಸಾರ ಸರಿ ಮಾಡೋದಕ್ಕಲ್ಲ

ಯಾಕೆ ಚಿಂತೆ ಮಾಡ್ತೀಯ ಕಾವೇರಿ ಒಂದು ಸಮಸ್ಯೆನ ಬಗೆಹರಿಸಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ತಗೊಳ್ಳಬೇಕು ನೀನೇನು ಯೋಚನೆ ಮಾಡ್ಬೇಡ ನಾನೇನ್ ಚಾಕು ಚೂರಿ ಉಪಯೋಗಿಸೋದಿಲ್ಲ ಅಬ್ಬಬ್ಬಾ ಅಂದ್ರೆ ಹೋಗೋದಾರ ಇಲ್ಲಿ ಆಕ್ಸಿಡೆಂಟ್ ಆಗಬಹುದು ಗುಡ್ಡ ಕುಸಿಬಹುದು ಇಲ್ಲ ಅವ್ರು ಉಳ್ಕೊಂಡಿರೋ ರೂಮ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ಬಹುದು ನಾನು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಹನಿಮುನಿಗೆ ಲಕ್ಷ್ಮಿ ಒಬ್ಳೇ ಹೋಗಕ್ಕಾಗಲ್ಲ ಪುಟ್ಟನು ಜೊತೆ ಹೋಗ್ಬೇಕು ಕಾವೇರಿ ಗೋಲಿ ಆಟ ಆಡುವಾಗ ಒಂದೇ ಗೋಲಿ ಗುರಿ ಇಟ್ಟು ಹೊಡೆದ್ರೆ ಆ ಗೋಲಿಗೆ ಮಾತ್ರ ಪೆಟ್ಟು ಬೀಳುತ್ತೆ ನಮ್ಮ ಗುರಿ ಲಕ್ಷ್ಮಿ ಸೊ ನಿನ್ ಮಗ ಸೇಫ್ ಆಗಿರ್ತಾನೆ ಅಂದ್ರೆ ಹನಿಮನಿಗೆ ಹೋಗೋದಿಬ್ರು ವಾಪಸ್ ಬರೋದು ಬರೀ ನನ್ನ ಪುಟ್ಟ ಮಾತ್ರ ಎಕ್ಸಾಕ್ಟ್ಲಿ ಈ ಒಂದು ದಿನಕ್ಕೋಸ್ಕರ ಒಂದು ವರ್ಷದಿಂದ ಕಾಯ್ತಾ ಇದ್ದೆ ನನ್ನ ಆಸೆ ಈಡೇರ್ತಿದೆ ಕಮ್ಮಿ ಥ್ಯಾಂಕ್ ಈಗ ನಿನಗೆ ನನ್ನ ಇಂಟೆನ್ಷನ್ ಅರ್ಥ ಆಯ್ತು ಇದು ಆಟ ಆಡೋರ್ ಲಕ್ಷಣ ಈಗ ನೀನ್ ಅವ್ರನ್ನ ಹನಿಮೂನಿಗ್ ಕಲ್ಸೋದ್ರ ಕಡೆ ಗಮನ ಹರಿಸು ಉಳ್ದಿರೋದು ನನಗ್ ಬಿಡು ಲಕ್ಷ್ಮಿ ಒಳ್ಳೇದಾಗ್ಲಿ ಹ್ಯಾಪಿ ಜರ್ನಿ ಇದನ್ ಯಾಕೆ ನನಗ್ ಕೊಟ್ರು ಏನಿದು ಬೆಟ್ಟದ ಮೇಲೆ ಮಾದೇವಯ್ಯ ನಮ್ಮನೆ ಯಾಕೆ ಬಂದಿದ್ರು ಏನ್ ನಡೀತಿದೆ ಇಲ್ಲಿ ನಿನ್ನ ಯೋಚನೆ ಸಾವಿರ ಇರಬಹುದು ಆದ್ರೆ ಅವನ ಯೋಚನೆ ಬೇರೆನೇ ಇದೆ ಯಾವುದು ನಿನಗೆ ಸಿಗ್ಬೇಕು ಅಂತ ಅವನು ನಿರ್ಧಾರ ಮಾಡಿದ್ನೋ ಅದು ಸರಿಯಾಗಿ ಆಗೈತೆ ನೀನು ಹುಡುಕ್ತಿದ್ದಂತಹ ಸಂಜೀವಿನ ಬಳ್ಳಿ ನಿನ್ನ ಕಾಲ್ಗೆ ತಾಕದೆ ಅದರ ಹಿಂದೆ ಅಪಾಯನು ಬಾಯಿ ತೆರೆದು ಕೂತದೆ ಎಲ್ಲವನ್ನು ಕಣ್ ತೆರೆದು ಎಚ್ಚರಿಕೆಯಿಂದ ಕಾಯ್ಬೇಕು ಸದಾ ಕಾಯ್ಬೇಕು ಜಾಗ್ರತೆ ಮಗಳೇ ಇದನ್ ನನ್ಗೆ ಕೊಟ್ರು ಏನಿರ್ಬೋದಿದ್ರಲ್ಲಿ ಜೆ ನಾನಾದ್ರೂ ಅವ್ರ ಹತ್ರ ನಿಧಾನವಾಗಿ ಕೇಳ್ಬೇಕಿತ್ತು ಅವತ್ತು ಬೆಟ್ಟದ ಮೇಲೆ ಏನಾಯ್ತು ಅಂತ ಹಾಗೇನಾದ್ರೂ ಇದ್ದಿದ್ರೆ ಅವ್ರೇ ನೇರ್ವಾಗಿ ಹೇಳ್ಬೋದಿತ್ತಲ್ವಾ ಬೆಳಗಿಂದ ಏನೇನೋ ಆಗೋಯ್ತು ಪುಟ್ಟ ನಮ್ಮನೆ ಸೊಸೆ ಮೇಲೆ ನಾನೇ ಕೈ ಮಾಡ್ಬಿಟ್ಟೆ ಆದ್ರೆ ಇದೆಲ್ಲ ಮಾಡುವಾಗ ನನಗೇನ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಇನ್ಮೇಲೆ ಯಾವತ್ತೂ ಈ ರೀತಿ ನಡ್ಕೊಳಲ್ಲ ನನ್ ಗೊತ್ತು ಇದ್ರಿಂದ ನಿನಗೆ ತುಂಬಾ ಬೇಜಾರಾಗಿರುತ್ತೆ ಅಂತ ಅದಕ್ಕೆ ನಿನ್ನನ್ನ ನಾ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಓ ಲಕ್ಷ್ಮಿ ಬಂದ್ಯಾ ಅವ್ರ ಹತ್ರ ಕ್ಷಮೆ ಕೇಳಿದ್ಯಮ್ಮ ಹಾ ಅದೆ ಕ್ಷಮೆ ಕೇಳಲೇ ಬಂದೆ ನಮ್ಮಿಂದ ಆಗಿರೋ ತಪ್ಪಿಗೆ ನಾವು ಕ್ಷಮೆ ಕೇಳಲೇ ಬೇಕಲ್ವಾ ಆದ್ರೂ ನೀವ್ ಹಾಗ ಹತ್ರ ನಡ್ಕೋಬಾರ್ದಿತ್ತು ನನ್ ಹಾಳ್ ಬುದ್ಧಿಗೆ ಅದೆಲ್ಲ ಹೊಳೆಯೋದೇ ಇಲ್ಲ ಲಕ್ಷ್ಮಿ ಕೋಪ ಬಂದ್ರೆ ಬಡಬಡ ಅಂತ ಬಾಯ್ ಬಂದಾಗ ಮಾತಾಡ್ಬಿಡ್ತೀನಿ ನೀನ್ ಹೇಳಿದ್ಮೇಲೆ ನೀನ್ ಹೇಳ್ತಾ ಇರೋದು ಸರಿ ಅಂತ ನನಗನಸ್ತು ಪುಟ್ಟ ಹೇಳೋ ಹಾಗೆ ನಾನು ಯಾವಾಗ್ಲೂ ಹೀಗೆ ಮಾಡೋದನ್ನ ಮಾಡ್ಬಿಡ್ತೀನಿ ಆಮೇಲೆ ಅದು ತಪ್ಪು ಅಂತ ನನಗೆ ಅರಿವಾಗುತ್ತೆ ಎಲ್ಲ ಸಲ ಆಗೋದ್ಮೇಲೆ ತಪ್ಪು ಅಂತ ಅರ್ಥ ಮಾಡ್ಕೊಂಡ್ರೆ ಪ್ರಯೋಜನ ಇರಲ್ಲ ಕಾಲ ಮಿಂಚೋಗಿರುತ್ತೆ ಅದೇ ಇನ್ಮೇಲೆ ತಪ್ಪು ಮಾಡೋಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾಳೆ ತುಂಬಾ ಸ್ಪೆಷಲ್ ಡೇ ಆರಾಮಾಗಿದ್ದೆ ಮಾಡು ಮಹಾಲಕ್ಷ್ಮಿ ಒಂದೊಂದ್ಸಲ ತುಂಬಾ ಸಣ್ಣ ಸಣ್ಣ ವಿಚಾರಗಳನ್ನ ಎಷ್ಟು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಿರಲ್ಲ ಎಂತವ್ರು ಬೇಕಿದ್ರು ಬದಲಾಯಿಸ್ಬಿಡ್ತೀರಾ ಐ ಆಮ್ ವೆರಿ ಪ್ರೌಡ್ ಆಫ್ ಅಮ್ಮ ಇಷ್ಟೊತ್ತು ಏನ್ ಹೇಳ್ತಿದ್ರು ಗೊತ್ತಾ ಪಾಪ ನನ್ನ ಸೊಸೆ ಮೇಲೆ ಇವತ್ತು ಕೈ ಮಾಡ್ಬಿಟ್ಟೆ ಅಂತ ಸಿಕ್ಕಾಪಟ್ಟ ಬೇಜಾರ್ ಮಾಡ್ಕೊಂಡು ಮಾತಾಡ್ತಿದ್ರು ಆಗ್ಲೇ ಮಾಡ್ಕೊಂಡಿದ್ ಚಿಟ್ಟು ತಪ್ಪು ಅಂತ ಅವ್ರಿಗೆ ಈಗ ಅರ್ವಾಗಿದೆ ನಿಜ ಹೇಳ್ಬೇಕು ಅಂದ್ರೆ ಅಮ್ಮ ಮಕ್ಳು ತರ ಈ ಕ್ಷಣದಲ್ಲೇ ಕೋಪ ಈ ಕ್ಷಣದಲ್ಲೇ ರಾಜಿ ಕೋಪ್ತಲ್ಲಿ ಏನೇನೋ ಮಾತಾಡ್ಬಿಡ್ತಾರೆ ಕೆಡ್ಕಿಲ್ಲ ಮಹಾಲಕ್ಷ್ಮಿ ವೈಷ್ಣ ಅವ್ರು ಕಾಣಿಸೋದೇ ಬೇರೆ ಇರೋದೇ ಬೇರೆ ಅಂತ ಆದ್ರೆ ಅದ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಅವ್ರ ಬಿಹೇವಿಯರ್ ನೋಡಿದ್ರೆ ಅವ್ರ ಏನೋ ಮಾಡ್ತಿದಾರೆ ಅಂತ ಅನುಮಾನ ಬರೋದಂತೂ ಸಹಜ ಆದ್ರೆ ಅವ್ರಂತದ್ದೇನು ಮಾಡೇ ಇರಲ್ಲ ನೀವೇ ಲೆಕ್ಕ ಹಾಕಿ ನಿಮ್ಮ ಮೇಲೆ ಕೈ ಮಾಡಿದ್ರು ಅಂತ ಇಷ್ಟೊಂದು ಗಿಲ್ಟ್ ಪಡ್ಕೊಳ್ಳೋರು ನೋ ಮಾಡ್ಕೊಳ್ಳೋರು ಕೀರ್ತಿ ವಿಚಾರದಲ್ಲಿ ಏನೋ ತಪ್ಪು ಮಾಡಿರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತಿದ್ದೀರಾ ನಾನು ಯಾವಾಗ ಅತ್ತೆ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀನಿ ನಾನು ಮಹಾಲಕ್ಷ್ಮಿ ಅಲ್ಲ ನಾನು ಕೀರ್ತಿ ವೈಶ್ ಅಂಡ್ ವೈಶ್ ಪ್ಲೀಸ್ ಕಾಲ್ ಮೀ ಕೀರ್ತಿ ಅತ್ತೆ ನೋಡಿದ್ರೆ ನನ್ನ ಮೇಲೆ ಅನುಮಾನ ಪಡಬೇಡ ಅಂತ ಮಾತಾಡ್ತಿದ್ರು ನಾನು ಯಾವಾಗ ಅತ್ತೆ ಮೇಲೆ ಅನುಮಾನ ಪಟ್ಟಿದ್ದೀನಿ ನೀವೇ ಹೇಳಿ ನನ್ಮೇಲ್ ಕೈ ಮಾಡದ್ರ ಯಾವಾಗ ಅಯ್ಯೋ ಬಿಡಿ ಅದನ್ನ ಬೆಳಗ್ಗೆಯಿಂದ ಓಡಾಡಿ ತುಂಬಾ ಸುಸ್ತಾಗಿರ್ತೀರಿ ಬಂದ್ ಮಲ್ಕೊಳ್ಳಿ ನಂಗೂ ಸುಸ್ತಾಗಿದೆ ನೀವು ರೆಸ್ಟ್ ಮಾಡಿ ಬನ್ನಿ ಮಹಾಲಕ್ಷ್ಮಿ ಬನ್ನಿ ನೀವು